ಯಾವಾಗಲೂ ಪ್ರೇಮದ ಮಾತು ಬಂದ್ರೆ ನಮ್ಮೆಲ್ಲರ ಮನಸ್ಸಲ್ಲೂ ಮೊದಲು ಒಬ್ಬ ನಾಯಕ ಹಾಗೂ ನಾಯಕಿಯ ಚಿತ್ರ ಬಂದ್ಬಿಡುತ್ತೆ. ಯಾಕೆ? ನಾನು ಹೇಳಿದ್ದು ನಿಜ ತಾನೆ? ಆದರೆ ಪ್ರೇಮ ಕೇವಲ ನಾಯಕ ನಾಯಕಿಯ ಆಕರ್ಷಣೀಯ ವಿಷಯನ ಅಲ್ಲ. ಪ್ರೇಮ ಪರಿವಾರದಲ್ಲಿರಬಹುದು, ಅಪ್ಪ ಅಮ್ಮ ಅಣ್ಣ ತಂಗಿ ಜೊತೆಲೂ ಇರಬಹುದು, ಸಂಗಾತಿ ಗೆಳೆಯರ ಜೊತೆಲೂ ಆಗಬಹುದು, ದೇಶ ಜನ್ಮಭೂಮಿಗೋಸ್ಕರನೂ ಇರಬಹುದು, ಮಾನವೀಯತೆಗೋಸ್ಕರನೂ ಇರಬಹುದು, ಯಾವುದೋ ಕಲೆಗೋಸ್ಕರನೂ ಇರಬಹುದು, ಈ ಪ್ರಕೃತಿಯಲ್ಲೂ ಇರಬಹುದು. ಆದರೆ ಪ್ರೇಮ ಅನ್ನೋದನ್ನ ತುಂಬಿದ ಪುಟದಲ್ಲಿ ಬರೆಯೋದಕ್ಕಾಗಲ್ಲ. ಯಾಕೆ ಅಂದ್ರೆ ಪದಗಳು ಮೊದಲೇ ತುಂಬಿರುತ್ತೆ. ಹೇಗೆ ಒಂದು ತುಂಬಿದ ಮಡಿಕೆಯಲ್ಲಿ ಮತ್ತೆ ನೀರು ತುಂಬೋದಕ್ಕಾಗಲ್ವೋ ಹಾಗೆ. ಅದಕ್ಕೆ ಪ್ರೇಮನ ಪಡಿಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಖಾಲಿ ಮಾಡ್ಕೋಬೇಕು. ನಮ್ಮ ಇಚ್ಛೆಗಳು, ನಮ್ಮ ಸುಖ ಎಲ್ಲವನ್ನು ತ್ಯಾಗ ಮಾಡಿ ಸಮರ್ಪಣೆ ಮಾಡ್ಕೋಬೇಕು. ನಮ್ಮ ಮನಸ್ಸಿನಿಂದ ಮಾತುಗಳನ್ನ ಹೊರಗಟ್ಟಬೇಕು. ಆಗ್ಲೇ ಪ್ರೀತಿ ಸಿಗೋದು, ಆಗ ಮನಸ್ಸು ಪ್ರಸನ್ನತೆಯಿಂದ ಹೇಳುತ್ತೆ, ರಾಧೆಯೇ ರಾಧೆಯೇ.